ಟಿಪ್ಪು ನಿಜ ಕನಸುಗಳು. ಸಾಯಿಸಿದ್ದು ನಿಜ, ಮತಾಂತರ ಮಾಡಿದ್ದು ನಿಜ, ದೇವಸ್ಥಾನಗಳ ಲೂಟಿ ಮಾಡಿದ್ದು ನಿಜ, ತಲಕಾವೇರಿಗೆ ಹೋಗಿ ಅಲ್ಲಿ ಇವರು ಉಚ್ಚೆ ಹೊಯ್ದಿದ್ದು ನಿಜ. ಟಿಪ್ಪುವಿನ ಬಗ್ಗೆ ನಮಗೆ ಪಠ್ಯಗಳಲ್ಲಿ ಅಥವಾ ಚರಿತ್ರೆಯಲ್ಲಿ ನಮಗೆ ಈಗ ಬೋಧಿಸಲ್ಪಟ್ಟದ್ದು ಒಂದಾದರೆ ಅನೇಕ ಸತ್ಯಗಳನ್ನು ಮರೆಮಾಚಲಾಗಿದೆ. ಈ ಸತ್ಯಗಳನ್ನು ಮರೆಮಾಚಿದ್ದನ್ನು ಮತ್ತೆ ಅನಾವರಣಗೊಳಿಸುವ ಉದ್ದೇಶ ಟಿಪ್ಪು ನಿಜ ಕನಸುಗಳು. ಕೊಡಗು, ಕೊಡಗಿನಲ್ಲಿ ಟಿಪ್ಪು ಮಾಡಿದ ಕ್ರೌರ್ಯ, ಮತಾಂತರ, ದೇವಸ್ಥಾನಗಳ ಧ್ವಂಸ, ಇದನ್ನು ಚರಿತ್ರೆಯಲ್ಲಿ ಎಲ್ಲೂ ದಾಖಲಿಸಲಿಲ್ಲ. ದಾಖಲೆ ಆಗಿದೆ ಅಂದರೆ ನಮಗೆ ಪಠ್ಯದಲ್ಲಿ ಬೋಧಿಸಲಾಗಲಿಲ್ಲ. ಮೇಲುಕೋಟೆಯಲ್ಲಿ ಅಲ್ಲಿನ ಮಂಡ್ಯಂ ಅಯ್ಯಂಗಾರರು ಅಂತೇಳಿ ಒಂದು ದೊಡ್ಡ ಚೆಲುವರಾಯ ಸ್ವಾಮಿ ದೇವಸ್ಥಾನದ ಅರ್ಚಕ ಕುಟುಂಬ ಇದೆ. ಸುಮಾರು 700 ಜನ ಮಂಡ್ಯಂ ಅಯ್ಯಂಗಾರರನ್ನು ದೀಪಾವಳಿಯ ದಿನ ಬಲಿ ತೆಗೆದುಕೊಂಡಿದ್ದು ಚರಿತ್ರೆಯಲ್ಲಿ ಇದ್ದರೂ ಅದನ್ನು ಪಠ್ಯದಲ್ಲಿ ಬೋಧಿಸಲಾಗಲಿಲ್ಲ. ಇದು ಒಂದೆರಡು. ಮಂಗಳೂರಿನ ಚರ್ಚ್ಗಳ ಮೇಲೆ ನಡೆದ ದಾಳಿ, ಅಲ್ಲಿಯ ಕ್ರಿಶ್ಚಿಯನ್ನರನ್ನು ಮತಾಂತರಗೊಳಿಸಿದ್ದು, ಕೊಡವರನ್ನು ಮತಾಂತರಗೊಳಿಸಿದ್ದು, ಬೇರೆ ಬೇರೆ ಕಡೆ ಅನೇಕ ಟಿಪ್ಪು ಸುಲ್ತಾನ ತನ್ನ ಆಡಳಿತಾವಧಿಯಲ್ಲಿ ಮಾಡಿದ ದೌರ್ಜನ್ಯಗಳು, ಮತಾಂತರಗಳು, ದೇವಸ್ಥಾನ ಧ್ವಂಸಗಳು ಇದನ್ನು ಉಲ್ಲೇಖಿಸಿಲ್ಲ. ಆದರೆ ಗಜಿಟಿಯರ್ಗಳಲ್ಲಿ, ಅನೇಕ ಪುಸ್ತಕಗಳಲ್ಲಿ ಆತನ ದೌರ್ಜನ್ಯಗಳು ದಾಖಲಾಗಿವೆ. ಈ ಬಗ್ಗೆ ಅಧ್ಯಯನ ಅಗತ್ಯ ಅಂತ ಹೇಳೋದನ್ನು ನಾನು ಮೊದಲೇ ಹೇಳ್ತಾ ಇದ್ದೆ. ನಾನು ಒಬ್ಬ ಚರಿತ್ರೆಯ ಆಸಕ್ತಿ ಉಳ್ಳವನು, ಜೊತೆಗೆ ರಂಗಭೂಮಿಯ ಕೆಲಸ ಮಾಡ್ತಾ ಇದ್ದೆ. ನಾನು ನೀನಾಸಮ್ಮಿನಿಂದ ತರಬೇತಿ ಪಡೆದು ಕೊಡಗಿನಲ್ಲಿ ಕೆಲಸ ಮಾಡ್ತಾ ಬಂದು ಸುಮಾರು 25 ವರ್ಷಗಳ ಹಿಂದೆ ಡಾಕ್ಟರ್ ಗಿರೀಶ್ ಕಾರ್ನಾಡ್ ಅವರು ನಾನಿರುವ ರಂಗಾಯಣಕ್ಕೆ ಟಿಪ್ಪು ಕಂಡ ಕನಸುಗಳು ಅಂತೇಳಿ ಒಂದು ನಾಟಕವನ್ನು ಬರೆದಿದ್ದಾರೆ 25 ವರ್ಷಗಳ ಹಿಂದೆ. ಅದನ್ನು ಬಸಲಿಂಗೆ ಅಂತೇಳುವ ಆಗಿನ ನಿರ್ದೇಶಕರು, ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮದ ಪದವೀಧರರು ಅವರು ಈ ನಾಟಕವನ್ನು ನಿರ್ದೇಶನ ಮಾಡಿದ್ದರು. ಆ ನಾಟಕ ಸುಳ್ಳಿನಿಂದ ಕೂಡಿತ್ತು ಅಂತೇಳಿ ನನ್ನ ವಾದವಾಗಿತ್ತು. ನಾನು ನಾಟಕವನ್ನು ನೋಡಿದ್ದೆ. ಅದಾದ ನಂತರ ರೆಹಮಾನ್ ಖಾನ್ ಅಂತೇಳುವ ಯು ಪಿ ಎ ಸರ್ಕಾರದ ಒಬ್ಬ ಸಚಿವ, ಅಲ್ಪಸಂಖ್ಯಾತ ಇಲಾಖೆಯ ಸಚಿವರಾಗಿದ್ದವರು, ಅವರು ಶ್ರೀರಂಗಪಟ್ಟಣಕ್ಕೆ ಬಂದು ಒಂದು ಹೇಳಿಕೆಯನ್ನು ಕೊಡ್ತಾರೆ. ಟಿಪ್ಪು ಸುಲ್ತಾನನ ಹೆಸರಿನಲ್ಲಿ ಒಂದು ವಿಶ್ವವಿದ್ಯಾನಿಲಯವನ್ನು ಶ್ರೀರಂಗಪಟ್ಟಣದಲ್ಲಿ ಮುಸ್ಲಿಮರಿಗಾಗಿ ಮಾಡಲಾಗುವುದು. ಸ್ಪೋರ್ಟ್, ಸೇಮ್ ವರ್ಡ್ ಯೂಸ್ಡ್, ಮುಸ್ಲಿಮರಿಗಾಗಿ ಮಾಡಲಾಗುವುದು ಅಂತ ಹೇಳಿ ಅವರು ಒಂದು ಹೇಳಿಕೆ ಕೊಟ್ಟಾಗ ಅಲ್ಲಿ ಅದರ ವಿರುದ್ಧ ಒಂದಷ್ಟು ಪ್ರತಿಭಟನೆಗಳು ನಡೆದವು. ಆಗ ಕೊಡಗು, ಮೈಸೂರು ಪ್ರಾಂತ್ಯ, ಮಂಡ್ಯದ ಭಾಗಗಳಲ್ಲಿ, ಚಿತ್ರದುರ್ಗದ ಭಾಗಗಳಲ್ಲಿ ಪ್ರತಿಭಟನೆಗಳು ಆದವು. ಅಲ್ಲಿಂದ ಪ್ರಾರಂಭವಾಯಿತು ಟಿಪ್ಪುವಿನ ಬಗ್ಗೆ. ಅಲ್ಲಿಯವರೆಗೆ ಟಿಪ್ಪುವಿನ ವಿಚಾರದಲ್ಲಿ ಒಂದೇ ತೆರನಾದ ವಾದಗಳಿತ್ತು. ಟಿಪ್ಪು ಶೂರ, ಟಿಪ್ಪು ಸ್ವಾತಂತ್ರ್ಯ ಪ್ರೇಮಿ, ಟಿಪ್ಪು ಸರ್ವಧರ್ಮ ಸಹಿಷ್ಣು, ಟಿಪ್ಪು ಅಪ್ರತಿಮ, ಏನು ಟಿಪ್ಪುವಿಗೆ ಏನೆಲ್ಲ ಅಲಂಕಾರಿಕ ಹೊಗಳಿಕೆಗಳು ಬೇಕು ಅದನ್ನೆಲ್ಲವನ್ನು ಕೊಡಲಾಗಿತ್ತು. ಅದರ ನಂತರ ಈ ಚರ್ಚೆಗಳಾದ ಡಾಕ್ಟರ್ ಚಿದಾನಂದ ಮೂರ್ತಿ ಅಂತ ಹೇಳುವವರು, ಅವರು ಬಹುದೊಡ್ಡ ಸಂಶೋಧಕರು, ಈಗಿಲ್ಲ ಅವರು. ಅವರು ಈ ಬಗ್ಗೆ ಅನೇಕ ಪುಸ್ತಕಗಳನ್ನು ಬರೆದು ಸಾರ್ವಜನಿಕವಾಗಿ ಪ್ರಕಟಿಸ್ತಾ ಹೋದರು. ಜಾಮಿಯಾ ಮಸೀದಿ, ಹನುಮಾನ್ ದೇವಾಲಯ ಶ್ರೀರಂಗಪಟ್ಟಣ, ಅದನ್ನು ಒಡೆದು ಜಾಮಿಯಾ ಮಸೀದಿ ನಿರ್ಮಾಣ ಮಾಡಿದ್ದನ್ನು ಅವರು ಉಲ್ಲೇಖಿಸಿದರು. ಯಾಕೆಂದರೆ ಜಾಮಿಯಾ ಆ ಮಸೀದಿಯ ಗೋಡೆಗಳ ಮೇಲೆ ಹಿಂದೂಗಳ ಚಿತ್ರ, ಆ ಜಾಮಿಯಾ ಮಸೀದಿಯ ಪಕ್ಕದಲ್ಲೇ ಕಲ್ಯಾಣಿ ಪೂಜಾ ಮಂಟಪ ಇದೆಲ್ಲ ಇರುವುದನ್ನು ಅವರು ಕೋಟ್ ಮಾಡಿದ ಹನುಮಾನ್ ದೇವಾಲಯ ಅಂತ ಹೇಳುವುದನ್ನು ಅವರು ಪ್ರೂವ್ ಮಾಡಿದರು. ಅದನ್ನು ಮುಸ್ಲಿಮರು ಕೂಡ ಅಲ್ಲಗಳೆಯೋದಿಲ್ಲ. ಅದು ಇಲ್ಲ, ಅದು ಹಿಂದೂಗಳನ್ನು ಒಪ್ಪಿಗೆ ಪಡೆದೇ ಕಟ್ಟಿದ್ದು ಅಂತೇಳಿ ಅವರು ವಾದಕ್ಕೆ ಬರ್ತಾರೆ. ಅಫ್ಕೋರ್ಸ್ ಅದು ಇರಲಿ, ಅದು ಅವರ ವಾದ. ನಾನು ಇಲ್ಲಿ ಅವರ ವಾದವನ್ನು ನಾನೇನು ಅಲ್ಲಗಳೆಯುತ್ತಾ ಅದನ್ನು ಟೀಕೆ ಮಾಡ್ತಾ ಕೂರಲಾರೆ. ಅದು ಅವರ ವಾದ, ಇದು ನನ್ನ ವಾದ. ನಾನು ಈ ಬಗ್ಗೆ ಸ್ಟಡಿ ಮಾಡಿ ಒಂದು ಆಗಲೇ ಟಿಪ್ಪು ಮತ್ತು ಕೊಡವರು ಅಂತೇಳಿ ಒಂದು ಪುಸ್ತಕ ಬರೆದೆ. ಸಿದ್ದರಾಮಯ್ಯನವರ ಸರ್ಕಾರ ಆಗ ಟಿಪ್ಪು ಜಯಂತಿಯನ್ನು ಹೇರಿದ ಮೇಲೆ ಅದು ಬೆಲೆ ದೊಡ್ಡ ಪ್ರತಿಭಟನೆಗಳಾದವು. ನಮ್ಮ ಕೊಡಗಿನಲ್ಲಿ ಒಬ್ಬ ಕುಟ್ಟಪ್ಪ ಅಂತ ಹೇಳುವವನು ಕೂಡ ಮೃತಪಟ್ಟ.
ಅರ್ಥಾತ್ ಕೊಲ್ಲಲ್ಪಟ್ಟ. ನಮಗೆ ನಮ್ಮ ಕಣ್ಣೆದುರೇ ಆತನನ್ನು ಕಲ್ಲು ತಲೆ ಮೇಲೆ ಕಲ್ಲು ಎತ್ತಲಾಕಿ ಕೊಲ್ಲಲಾಯಿತು. ಎಲ್ಲ ಘಟನೆಗಳು ನಡೆದವು. ಇದರ ನಂತರ ನಾವು ಈ ನಾಟಕವನ್ನು ಆಗಲೇ ಯೋಚನೆ ಮಾಡಿದ್ದೆ, ಆದರೆ ನರಂಗಾಯಣದ ನಿರ್ದೇಶಕನಾಗಿ ನೇಮಕ ಆದ್ದರಿಂದ ನನಗೆ ಬೇರೆ ಕಾರ್ಯಕ್ರಮಗಳ ಒತ್ತಡ ಇದ್ದದರಿಂದ ತಕ್ಷಣ ಒಂದೆರಡು ವರ್ಷದಲ್ಲಿ ಆಗಲಿಲ್ಲ. ಆದರೆ ನಂತರ ಬರಿತಾ ಇದ್ದೆ, ನಂತರ ಅದನ್ನು ಅನೇಕರಿಗೆ ಓದಿ ಹೇಳಿ, ಯಾಕೆಂದರೆ ಟಿಪ್ಪುವಿನ ವಿಚಾರವಾಗಿ ಇನ್ನೊಂದು ವಿಚಾರವನ್ನು ನಾವು ಸಮಾಜದ ಮುಂದಿಡುವಾಗ ಆದಷ್ಟು ಅಧ್ಯಯನ ಬೇಕು ಅಂತ ಹೇಳೋದು ನನ್ನ ಖಾತ್ರಿಗಿತ್ತು. ಅನೇಕ ಪುಸ್ತಕಗಳನ್ನು, ಅದು ಬ್ರಿಟಿಷರು ಬರೆದಿದ್ದಿರ್ಬೋದು, ನಮ್ಮ ಭಾರತೀಯರು ಬರೆದಿದ್ದಿರ್ಬೋದು, ಅನೇಕ ಪುಸ್ತಕಗಳನ್ನು ಅಧ್ಯಯನ ಮಾಡಿ, ಸರ್ಕಾರದ ಗಜೆಟರ್ಗಳನ್ನು ಅಧ್ಯಯನ ಮಾಡಿ, ಟಿಪ್ಪುವಿನ ನಿಜ ಸ್ವರೂಪ ಅಂತ ಎಸ್ ಡಿ ಶರ್ಮಾರವರು ಒಂದು ಪುಸ್ತಕವನ್ನು ಬರೀತಾರೆ, ಅದನ್ನು ಚಿದಾನಂದ ಮೂರ್ತಿಗಳು ಬರೆದದ್ದು, ಅನೇಕ ಪುಸ್ತಕಗಳು ಪರ ಮತ್ತು ವಿರೋಧ ರೂಪದ ಅಧ್ಯಯನ ಮಾಡಿ ನಾನು ಟಿಪ್ಪು ನಿಜ ಕನಸುಗಳ ನಾಟಕವನ್ನು ಬರೆದಿದ್ದೇನೆ. ನಾನು ಸ್ಪಷ್ಟಪಡಿಸ್ತೇನೆ ಇಲ್ಲಿ, ನನ್ನ ನಾಟಕ ಮುಸ್ಲಿಮರ ವಿರುದ್ಧ ಅಲ್ಲ, ಇದು ಮೈ ಕೋಟ್. ಯಾರು ಈಗ 44 ಶೋ ಆಗಿದೆ, ರಾಜ್ಯಾದ್ಯಂತ ಯಾವ ಗಲಾಟೆಯೂ ಆಗಿಲ್ಲ. ಯಾವ ಕೋಮುಗಲಭೆ, ಯಾರಿಗೆ ಕೋಮುಗಲಭೆ ಆಗಬೇಕು ಅಂತ ಇಚ್ಛೆ ಇತ್ತೋ ಅವ್ರಿಗೆ ಕೂಡ ಡಿಸಪಾಯಿಂಟ್ ಆಗಿದೆ ನಮ್ಮ ನಾಟಕದಿಂದ. ಬೆಂಕಿ ಹೊತ್ಕೊಳ್ತದೆ ಅಂತ ಯಾರೆಲ್ಲ ಹೇಳಿದರೋ ಅವರಿಗೆ ಡಿಸಪಾಯಿಂಟ್ ಆಗಿದೆ, ಹೊತ್ತಲೇ ಇಲ್ಲ. ಎಲ್ಲೂ ಏನೋ ಒಂದು ಫೈರ್ ಬ್ರಿಗೇಡ್ ಬಂದಿಲ್ಲ, ಎಲ್ಲೂ ಬೆಂಕಿ ಇಡೀ ಕಲಾಮಂದಿರವೇ ದಗದಗದಗ ಉರಿದು ಹೋಗ್ತದೆ ಅಂತ ನಿರೀಕ್ಷೆ ಮಾಡಿದ್ದವರಿಗೆ ಎಲ್ಲೂ ಬೆಂಕಿ ಆಗಲಿಲ್ಲ. ಅಂದರೆ ಸುಮ್ಮನೆ ಒಂದು 15 ಜನ ಕೊರಕೊರ ಅಂತ ಹೇಳೋದು, ನನ್ನನ್ನು ಫೋನಲ್ಲಿ ಬೈಯೋದು, ನನ್ನ ಮೇಲೆ ಅವೈಧ ಶಬ್ದಗಳನ್ನು ಪ್ರಯೋಗ, ಇದರಲ್ಲಿ ತೃಪ್ತಿ ಪಟ್ಟುಕೊಟ್ರೆ ವಿನಃ ಮಾಡಿಲ್ಲ. ನಾನು ನನ್ನ ವಾಕ್ ಸ್ವಾತಂತ್ರ್ಯ, ಇದು ನನ್ನ ಒಂದು ವಿಚಾರವನ್ನು ಮಂಡಿಸಿದೆ.